ನಾನು ನ್ಯಾಯಾಲಯದ ತೀರ್ಪನ್ನು ಸ್ವಾಗತಿಸ್ತೀನಿ. ವಿಶೇಷವಾಗಿ ಮುಖ್ಯ ನ್ಯಾಯಾಧೀಶರಾದಂಥ ಶ್ರೀ ಅವಸ್ಥಿಯವರು, ನ್ಯಾಯಾಧೀಶರಾದಂಥ ಕೃಷ್ಣ ದೀಕ್ಷಿತ್ ಅವರು, ನ್ಯಾಯಾಧೀಶರಾದಂಥ ಜೆ ಎಂ ಕಾಜಿಯವರು, ವಿಶೇಷವಾಗಿ 10 ದಿನಗಳ ಕಾಲ ಪರವಿರೋಧದ ವಾದವನ್ನು ಆಲಿಸಿದರು. ಪರವಿರೋಧದ ವಾದವನ್ನು ಆಲಿಸಿ ಈಗಾಗಲೇ ಹಿಜಾಬು ಮತ್ತು ಬುರ್ಕಾಕ್ಕೆ ಸಂಬಂಧಿಸಿದಂತೆ ಬೇರೆ ಬೇರೆ ಶಾಲಾ ಕಾಲೇಜು ವಿದ್ಯಾಸಂಸ್ಥೆಗಳು ಮತ್ತು ಸಂಬಂಧಪಟ್ಟಂಥ ಕೆಲವು ಸಮುದಾಯ ಸಂಘಟನೆಗಳು ವಿದ್ಯಾರ್ಥಿಗಳು ಹಾಕಿದಂಥ ಕೇಸ್ಗಳು, ಅದರಲ್ಲಿ ಮುಂಬೈ ಹೈಕೋರ್ಟ್ ಕೊಟ್ಟಂಥ ತೀರ್ಪಿರ್ಬೋದು, ಕೇರಳ ಹೈಕೋರ್ಟ್ ಕೊಟ್ಟಂಥ ತೀರ್ಪಿರ್ಬೋದು, ದೆಹಲಿ ಹೈಕೋರ್ಟ್ ಕೊಟ್ಟಂಥ ತೀರ್ಪಿರ್ಬೋದು, ಇದನ್ನೆಲ್ಲವನ್ನು ಅವಲೋಕನ ಮಾಡಿ ಇವತ್ತೊಂದು ತೀರ್ಪನ್ನು ಕೊಟ್ಟಿದ್ದಾರೆ. ಆ ತೀರ್ಪನ್ನು ನಾನು ಸ್ವಾಗತಿಸ್ತೇನೆ. ಅದರಲ್ಲಿ ಭಾಳ ಸ್ಪಷ್ಟವಾಗಿ ಹೇಳಿರ್ತಕ್ಕಂಥದ್ದು, ಶಾಲಾ ಕಾಲೇಜುಗಳು ಮತೀಯ ಭಾವನೆಗಳಿಂದ ಹೊರತಾಗಿರಬೇಕು ಮತ್ತು ಶಾಲಾ ಕಾಲೇಜುಗಳಲ್ಲಿ ಯೂನಿಫಾರ್ಮನ್ನು ಹಾಕ್ಕೊಳ್ಬೇಕು, ಆ ಶಾಲಾ ಕಾಲೇಜುಗಳ ನಿಗದಿಪಡಿಸಿದಂಥ ಯೂನಿಫಾರ್ಮನ್ನು ಹಾಕ್ಕೊಳ್ಬೇಕು, ಅದರಲ್ಲಿ ಮತೀಯ ವಸ್ತ್ರ ಸಂಹಿತೆಗೆ ಅವಕಾಶ ಇಲ್ಲ ಅಂತಕ್ಕಂಥದ್ದನ್ನು ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ. ಶಾಲಾ ಕಾಲೇಜುಗಳಲ್ಲಿ ಅವರು ವಿದ್ಯಾರ್ಜನೆಯೇ ಮುಖ್ಯ ಆಗಬೇಕು, ಶಿಕ್ಷಣ ಪಡೆಯುವ ಉದ್ದೇಶದಿಂದ ಬರಬೇಕು ಅನ್ನುವಂಥ ಮಾತನ್ನು ಕೂಡ ಅವ್ರು ಹೇಳಿದ್ದಾರೆ. ನನಗೆ ಪೂರ್ಣ ತೀರ್ಪಿನ ಪ್ರತಿ ಓದಿಲ್ಲ, ನಾನು ನನಗೆ ಮೇಲ್ನಲ್ಲಿ ಬಂತು, ಅದು ನಾನು ಓದಲಿಕ್ಕೆ ಆಗಿಲ್ಲ. ಆದರೆ ಮೇಲ್ನೋಟಕ್ಕೆ ಬಂದಂಥ ಹೈಲೈಟ್ಸ್ನ ನಾನು ನೋಡಿದಾಗ ಅದು ಯೂನಿಫಾರ್ಮಿನ ಮಹತ್ವವನ್ನು ಎತ್ತಿ ಹಿಡಿದಿರೋದು ಸ್ಪಷ್ಟ ಆಗಿದೆ. ಅದನ್ನು ಸ್ವಾಗತಿಸ್ತೇನೆ. ಯೂನಿಫಾರ್ಮ್ನ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ಜಾರಿಗೊಳಿಸಿದ್ದಲ್ಲ, ಭಾಳ ಹಿಂದೆಯೇ ಯೂನಿಫಾರ್ಮ್ನ ಜಾರಿಗೊಳಿಸಿದರು. ಅದಕ್ಕೆ ತಕ್ಕಂತೆ ಯಾವ್ಯಾವ ಯೂನಿಫಾರ್ಮಿನ ಉದ್ದೇಶ ಏನು ಅನ್ನೋದನ್ನು ಹೇಳಿದರು. ಯೂನಿಫಾರ್ಮಿನ ಉದ್ದೇಶ ಬಡವ ಶ್ರೀಮಂತ ಅನ್ನೋ ಭೇದ ಭಾವ ಇಲ್ಲದೆ, ಆ ಮತ ಈ ಮತ ಅನ್ನುವಂಥ ಮತೀಯ ಭಾವನೆ ಇಲ್ಲದೆ ಅವರು ಸಮಾನ ಮನಸ್ಕರಾಗಿ ಅವರು ವಿದ್ಯಾರ್ಥಿಗಳಾಗಿ ಬರಬೇಕು, ಅಲ್ಲಿ ಎಲ್ಲರಲ್ಲೂ ಒಂದೇ ಸಮಾನ ಮನಸ್ಕರು ಮತ್ತು ಸಮಾನ ಅವಕಾಶ ಅವರಿಗಿರಬೇಕು, ಮಾನಸಿಕವಾಗಿ ಮೇಲರಿಮೆಯೂ ಇರಬಾರ್ದು ಕೀಳರಿಮೆಯೂ ಇರಬಾರ್ದು ಅನ್ನೋದೆಲ್ಲ ದೃಷ್ಟಿ ಇಟ್ಕೊಂಡು ಯೂನಿಫಾರ್ಮ್ನ ತಂದಿದ್ದು. ಅದರ ಹಿನ್ನೆಲೆಯಲ್ಲಿ ಅದನ್ನು ಎತ್ತಿಡಿಯುವಂಥ ಕೆಲಸವನ್ನು 3 ನ್ಯಾಯಾಧೀಶರ ಪೀಠ ಮಾಡಿದೆ. ಇದು ಸಮಯೋಚಿತವಾಗಿರತಕ್ಕಂಥ ತೀರ್ಪು, ಇದನ್ನು ನಾನು ಸ್ವಾಗತಿಸ್ತೇನೆ. ಸರ್, ಈಗ ಮುಖ್ಯವಾದಂತಹ ಪ್ರಶ್ನೆ, ಹಿಜಾಬ್ ಧರಿಸುವುದು ಇಸ್ಲಾಂನ ನಂಬಿಕೆ ಪ್ರಕಾರ ಅಥವಾ ಅಗತ್ಯ ಇತ್ತ ಇಲ್ಲ ಅನ್ನುವಂತಹ ವಿಚಾರ ಫಸ್ಟ್ ಕ್ವಶನ್ ಇತ್ತು. ಅದರಲ್ಲಿ ಅದು ಅವಶ್ಯಕತೆ ಇಲ್ಲ ಅನ್ನುವಂತಹ ವಿಚಾರವನ್ನ ಹೈಕೋರ್ಟ್ ಇವತ್ತು ಹೇಳಿದೆ, ಇದ್ರ ಬಗ್ಗೆ? ಅಲ್ಲ, ನನಗೇನಂದ್ರೆ ಇಸ್ಲಾಂ ರೂಲಿಂಗ್ ಇರುವಂಥ ಬಹುತೇಕ ದೇಶಗಳಲ್ಲಿ ಹಿಜಾಬ್ ಅನ್ನೋದು ಕಡ್ಡಾಯವಾಗಿರ್ತಕ್ಕಂಥ ವಸ್ತ್ರ ಸಮಿತಿಯ ಭಾಗ ಅಲ್ಲ. ಹಾಕೋರು ಹಾಕ್ಬೋದು, ಹಾಕದೇ ಇರೋರು ಬಿಡ್ಬೋದು. ದುಬೈ ಅಂತ ದೇಶದಲ್ಲೂ ಕೂಡ ಅದು ಕಡ್ಡಾಯವಾಗಿರ್ತಕ್ಕಂಥ ವಸ್ತ್ರ ಸಮಿತಿಯ ಭಾಗವಾಗಿ ಉಳ್ಕೊಂಡಿಲ್ಲ. ಇಂಡೋನೇಷ್ಯಾ ಅತ್ಯಂತ ಹೆಚ್ಚು ಮುಸ್ಲಿಂ ಬಾಹುಳ್ಯ ಇರತಕ್ಕಂಥ ದೇಶ, ಅಲ್ಲೂ ಕೂಡ ಅದು ಕಡ್ಡಾಯವಾದ ಭಾಗ ಅಲ್ಲ ಅನ್ನೋದನ್ನು ಹೇಳಿದ್ದಾರೆ. ಮತ್ತು ನೀವು ಇಸ್ಲಾಂ ಪ್ರಕಾರ ನಡಿಬೇಕೋ ಸಂವಿಧಾನದ ಪ್ರಕಾರ ನಡಿಬೇಕೋ ಅನ್ನೋ ಪ್ರಶ್ನೆ ಬರುತ್ತೆ. ಇಸ್ಲಾಂ ಪ್ರಕಾರನೇ ನಡಿಬೇಕು ಅಂದರೆ ಅದೊಂದು ಚರ್ಚೆಯ ಆಯಾಮದ ದಿಕ್ಕುಗಳೇ ಬದಲಾಗ್ತವೆ. ಇಸ್ಲಾಂ ಪ್ರಕಾರ ಜಿಹಾದು ಕೂಡ ಪಾರ್ಟ್ ಆಫ್ ಇಸ್ಲಾಂ, ಕಾಫಿರ್ನ ಕೊಲ್ಲೋದು ಕೂಡ ಪಾರ್ಟ್ ಆಫ್ ಇಸ್ಲಾಂ, ಮತಾಂತರವೂ ಕೂಡ ಪಾರ್ಟ್ ಆಫ್ ಇಸ್ಲಾಂ. ಆ ಇಸ್ಲಾಮನ್ನು ನಾವು ಮನುಕುಲದ ದೃಷ್ಟಿಯಿಂದ ನೋಡಬೇಕಾಗತ್ತೆ ಹೊರತು, ನೋಡಬೇಕಾದಾಗ ಇಸ್ಲಾಂ ಬಗ್ಗೆನೇ ಒಂದು ತೀರ್ಮಾನ ತೆಗೆದುಕೊಳ್ಬೇಕಾಗತ್ತೆ. ಕಾಲಕಾಲಕ್ಕೆ ಬದಲಾಗಬೇಕು. 7ನೇ ಶತಮಾನದ ಬರ್ಬರತೆಯನ್ನೇ ನಾವು 21ನೇ ಶತಮಾನಕ್ಕೂ ಆಚರಿಸ್ತೀವಿ ಅಂತ ಹೇಳಿದ್ರೆ ನಮ್ಮನ್ನು ಯಾರೂ ನಾಗರಿಕ ಸಮಾಜ ಅಂತ ಕರೆಯೋದಿಲ್ಲ, ಮತ್ತು ಸಂವಿಧಾನದ ವ್ಯವಸ್ಥೆಗೆ ಅನುಗುಣವಾಗಿ ನಾವು ನಡ್ಕೊಳ್ತಿದ್ದೀವಿ ಅಂತಲೂ ಹೇಳೋದಿಲ್ಲ. ಕೆಲವರು ಭಾಳ ಬುದ್ಧಿವಂತಿಕೆಯಿಂದ ತಮಗೆ ಅನುಕೂಲ ಬಂದಾಗ ಸಂವಿಧಾನದ ಬಗ್ಗೆ ಮಾತಾಡ್ತಾರೆ, ತಮಗೆ ಇನ್ನೊಂದು ರೀತಿ ಲಾಭ ಆಗುತ್ತೆ ಅಂತಂದಾಗ ತಮ್ಮ ಮತೀಯ ವಿಚಾರವನ್ನು ಎತ್ತಿ ಹಿಡಿತಾರೆ. ಆ ರೀತಿ ಆಗಬಾರ್ದು. ಈಗಿರುವ ಚರ್ಚೆ ಇಷ್ಟೇ, ಶಾಲೆಯಲ್ಲಿ ಯೂನಿಫಾರ್ಮ್ ಇರಬೇಕೋ ಬೇಡವೋ ಅಂತ. ಒಂದು ದಿನ ಏನಾದರೂ ಯಾವುದೇ ಸರ್ಕಾರ ಹಿಜಾಬ್ ಬ್ಯಾನ್ ಮಾಡಿದಾಗ ಅದು ಹಿಜಾಬ್ ಇರಬೇಕೋ ಬೇಡವೋ ಅಂತ ಚರ್ಚೆ ಮಾಡೋಣ. ಈಗ ಸ್ಕೂಲಲ್ಲಿ ಯೂನಿಫಾರ್ಮ್ ಇರಬೇಕೋ ಬೇಡವೋ ಅಂತ ಈ ಯೂನಿಫಾರ್ಮಿನ ಮಹತ್ವನೇ ಎತ್ತಿ ಹಿಡಿದಿದೆ. ಅಲ್ಲಿ ಶಾಲೆಯಲ್ಲಿ ಕೇಸರಿ ಶಾಲು ಹಾಕ್ಕೊಂಡು ಬರೋಂಗಿಲ್ಲ, ಹಿಜಾಬ್ ಧರಿಸ್ಕೊಂಡು ಬರೋಂಗಿಲ್ಲ, ಯೂನಿಫಾರ್ಮ್ ಏನಿದೆ ಅದು ಹಾಕ್ಕೊಂಡು ಬನ್ನಿ ಅಂತ ಹೇಳಿದೆ. ಅದನ್ನು ಈಗ ಪಾಲಿಸ್ಬೇಕೆಲ್ರೂ. ಯಾರಿಗೆ ಸಂವಿಧಾನದ ಬಗ್ಗೆ ನಂಬಿಕೆ ಇದೆ, ಯಾರು ಕಾನೂನನ್ನ ಗೌರವಿಸಬೇಕು ಅಂತ ಬಯಸ್ತಾರೆ, ಯಾರಿಗೆ ಶಿಕ್ಷಣವೇ ಮುಖ್ಯ ಅಂತ ಅನಿಸುತ್ತೆ, ಅವರು ಅದನ್ನು ಪಾಲಿಸ್ಬೇಕು. ಅವರಿಗೆ ಅದನ್ನು ಮೀರಿದ ನನ್ನ ಮತಾಂಧತೆಯನ್ನೇ ವಿಜೃಂಭಿಸಬೇಕು ಅಂದರೆ ಭಾರತದ ಸಂವಿಧಾನ ಮತಾಂಧತೆಯ ವಿಜೃಂಭಣೆಗೆ ಅವಕಾಶ ಕೊಡೋದಿಲ್ಲ. ಅದು ಆ ಬರ್ಬರತೆಯ ಔರಂಗಜೇಬನ ಕಾಲಘಟ್ಟ, ಗಜ್ನಿ ಗೋರಿ ಮೊಹಮ್ಮದ್ದು ತೊಬ್ಬಿನ್ ತೊಗಲಕ್ಕನ ಕಾಲಘಟ್ಟ,
ಅವೆಲ್ಲವೂ ಮುಗಿದೋದಂಥ ಕಾಲಗಳು. ಆ ಕಹಿ ನೆನಪನ್ನು ನೆನಪು ಮಾಡಿಕೊಟ್ರೆ ಅದರಿಂದ ನಮಗೆ ಸಂಕಟ ಆಗುತ್ತೆ ಮತ್ತು ನಮ್ಮ ಹಿರಿಯರು ಅನುಭವಿಸಿದಂಥ ಯಾತನೆಯನ್ನು ಮರುಕಳಿಸುತ್ತೆ. ಆಗ ನಾವು ಕೂಡ ಬೇರೆ ರೀತಿ ಆಲೋಚನೆ ಮಾಡೋಕ್ಕೆ ದಾರಿ ಆಗಬಾರ್ದು, ಅದು ಆಗಬಾರ್ದು ಅಂತ ನಾನು ಬಯಸ್ತೇನೆ.